ಸಿಕ್ಕೊಂಡಪ್ಪ ಈ ಕಾಂಟ್ರಾಕ್ಟರ್ ಕೈಯಾಗ ಜನ ನೋಡಿದ್ರೆ ಕಡಿಮೆ ಅದಾರ, ಹೆಂಗಾರ ಮಾಡಿ ಅವನ್ನ ಮೇಂಟೈನ್ ಮಾಡ್ಬೇಕ. ನಮಸ್ಕಾರ ರೀ ಕಾಂಟ್ರಾಕ್ಟ್ರ. ಏನ್ ಮುತ್ತಣ್ಣ, 50 ಜನ ಕರ್ಕೊಂಡು ಬರ್ತೀನಿ ಅಂದೆ, ಇಲ್ಲಿ ನೋಡಿದ್ರೆ 20-25 ಜನ ಅವ್ರೇ. ಏನ್ ಮಾಡುದ್ರಿ, ದುಡ್ಕೊಂಡ್ ತಿನ್ನೋ ಜನಾನ ಇಲ್ಲ, ಎಲ್ಲಾ ಜನ ಶೋಕಿ ಹಿಡಿದು ಬಿಟ್ಟಾರ, ಚೈನಿ ಮಾಡಾಕತ್ತಾರ. ಕೈ ಕೆಸರಾದ್ರ ಬಾಯಿ ಮೊಸರಾಗತ್ತಂತ ಅವಾಗ ಹೇಳ್ತಿದ್ರು, ಈಗ ಡೈರೆಕ್ಟ್ ಆಗಿ ಬಾಯಿಗೆ ಬೆಂಡಿನ ಬರ್ಲಿ ಅಂತಾರ. ಯಾರು ದುಡ್ಕೊಂಡ್ ತಿಂತಾರಿ, ಇವ್ರು ದುಡ್ಕೊಂಡ್ ತಿಂತೀನಿ ಅಂದ್ರು ಕರ್ಕೊಂಡು ಬಂದೆ. ಯಾರದು ದೃಷ್ಟಿ ಬೊಂಬೆ, ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ತಂದು ಹಾಕು ಅಂದ್ರೆ ಜೀವಂತವಾಗಿಯೇ ಕರ್ಕೊಂಡು ಬಂದಿದ್ಯಾ ಅಣ್ಣ? ಅವ ನಮ್ಮವನ ಪರದೇಶಿ ಅಂತ ಅವನ ಹೆಸರು. ಅದೇನು ಹೆಸರು ಪರದೇಶಿ? ಇವನಿಗೆ ಹುಟ್ಟೂರು ಗೊತ್ತಿಲ್ಲ, ಹುಟ್ಟಿಸಿದವ್ರ ಅಡ್ರೆಸ್ ಇಲ್ಲ, ಟೋಟಲ್ ಒಂಟಿ ಬೇವರ್ಸಿ. ಅದಕ್ಕ ನಾ ಇವಂಗ ಪರದೇಶಿ ಅಂತ ಹೆಸರಿಟ್ಟಿನಿ. ಕೆಲಸದಾಗ ರಾಕ್ಷಸ ನೋಡಾಕು ಹಂಗಾದನ, ಮನಸ್ಸು ಮಾತ್ರ ಪ್ಯೂರ್ ನಂದಿನಿ ಹಾಲಿದ್ದಂಗ, ಯಾವಾಗ ಹೊಡೆದು ಹೋಗುತ್ತೋ ಹೇಳಕ್ಕಾಗದಲ್ಲ. ಮೇಸ್ಟ್ರ ಆಗ್ಬೇಕಾಗಿತ್ತು, ನೀನು ಮಿಸ್ ಆಗಿ ಮೇಸ್ತ್ರಿ ಆಗ್ಬಿಟ್ಟಿದ್ಯಾ. ನೋಡೋ ಹಿಂದಿನ ರೋಡಲ್ಲಿ ನಮ್ಮ ಗೋಡೌನ್ ಇದೆಯಲ್ಲ, ಅಲ್ಲಿ ನಿನಗೆ ಉಳಿಯೋಕೆ ವ್ಯವಸ್ಥೆ ಮಾಡಿದ್ದೀನಿ. ಆಮೇಲೆ ಒಂದು ವಾರದಲ್ಲಿ ಕೆಲಸ ಮುಗಿಸ್ಬೇಕು, ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿ ಮುಗಿಸ್ತೇನೆ. ಈಗ ನಡಿ ನೀನು. ಏ ಬರ್ರಿಪ್ಪ, ಏ ಬರ್ರಿವಾ, ಬಡ ಬಡ ಬರ್ರಿ. ಲೇ ಗಣೇಶ, ಎರಡು ಪಿಶ್ ತೊಂಬರ. ಎಣ್ಣೆಗಾಕಿದ್ವ ಮಗನ? ನಾವು ಎಣ್ಣೆಗಾದೀವಳ. ಲೇ ಪರದೇಶಿ, ನೀನು ಮಾತ್ರ ಹೊಟ್ಟೆ ಕುಡಿಯಕ್ಕೆ ಹೋಗ್ಬೇಡಪ್ಪ. ಡಾಕ್ಟ್ರ್ ಹೇಳ್ತಾರ ಹಾಲ್ಟಿ ಭಾಳ ಒಳ್ಳೇದು ಅಂತ, ಆದ್ರೆ ಡಾಕ್ಟ್ರ್ ಎಲ್ಲ ಸೇರಿ ಲಿಕ್ಕರ್ಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರಪ್ಪ, ಲಿವರ್ ಡ್ಯಾಮೇಜ್ ಆಗಿ ಹೋಗ್ಬಿಡ್ತಮಗನ. ಮತ್ತೆ ನೀನಕ್ಕಣ್ಣ ಗುಡಿದ್ರ? ಗುಡ್ ಕ್ವಶನ್, ಬಟ್ ನೋ ಆನ್ಸರ್. ನೋ ಫ್ಲಾಶ್ ಬ್ಯಾಕ್, ನಥಿಂಗ್. ನಮ್ಮ ಅಜ್ಜನೂ ಕುಡಿತಿದ್ದ, ನಮ್ಮ ಅಪ್ಪನೂ ಕುಡಿತಿದ್ದ, ಅದಕ್ಕೆ ನಾನು ಕುಡಿತಿದ್ದೀನಿ. ಹೆರಿಡಿಟಿ ಜೀನ್ಸ್. ನಮ್ಮ ಅಜ್ಜ 98 ಇಯರ್ಸ್ ನಾಟ್ ಔಟ್, ನಮ್ಮಪ್ಪ 75 ಇಯರ್ಸ್ ನಾಟ್ ಔಟ್, ನಾನು 48 ಇಯರ್ಸ್ ನಾಟ್ ಔಟ್. ನಮ್ಮದು ಗುಡ್ ಬಾಡಿಲಿ ಮೆಡಿಕಲ್ ಸೈನ್ಸಿಗೆ ಸವಾಲ್ ಹಾಕಿದ ಮಕ್ಕಳು. ನೀ ಬೇಕಾದ್ರೆ ಸೈಡ್ಸ್ ತಿನ್ನು, ಸೌತಿಕಾಯಿ ತಿನ್ನು, ಸೇವ್ ತಿನ್ನು, ಪಾಪಡಿ ತಿನ್ನು, ಹೇ ಈರುಳ್ಳಿ ಮಾತ್ರ ತಿನ್ಬೇಡ. ಕಾಮ ಜಾಸ್ತಿ ಆಗತ್ತೆ ಅಣ್ಣ. ಯಾಕೋ ಕಣ್ಣೆಲ್ಲ ಹೇಳಿತಾ ಇದೆ, ಆಚೆ ಜಗಲಿ ಮೇಲೆ ಮಕ್ಕೋತೀನಿ. ಏ ಪರದೇಶಿ, ಫುಟ್ಪಾತ್ ಮೇಲೆಲ್ಲ ಮಲ್ಕೋಬಾರ್ದಪ್ಪ, ಕಾರ್ ಹಚ್ಚಿಬಿಡ್ತಾನೆ. ನೀ ನಡಿ, ನಾನು ಬಿಲ್ ಕೊಟ್ಟು ಬರ್ತೀನಿ, ನಿಧಾನಕ್ಕೆ ನಡಿ. ನಮ್ಮೂರ ಬೆಸ್ಟಪ್ಪ, ಮುಚ್ಚಕಂಡಿ ಮಾಲ್ ಮಸ್ತ್ ಇರುತ್ತೆ. ಲೇ ಪರದೇಶಿ, ಅಲ್ಲೇನ್ ನೋಡಾಕತ್ತೀಯೋ, ಅದು ಕಾಂಡುಮ್ ಕ್ಯಾಚ್ ಕಣಲೇ. ಹಾ, ನೀ ತಿಳ್ಕೋಬೇಕಪ್ಪ. ಯಾರು ತಿಳ್ಕೊಳಿಲ್ಲ ಅಂದ್ರು ತಿಳಿದವನೇ ಮಹಾಶೂರ. ನೋಡು, ನಿನ್ನ ಮುಸುಡಿಗಂತೂ ಯಾರು ಕನ್ಯೆ ಕೊಟ್ಟು ಮದುವೆ ಮಾಡೋದಿಲ್ಲ. ನಿನ್ನ ಹಣೆ ಬಾರದಾಗಂತೂ ಸಂಸಾರದ ಭಾಗ್ಯನೇ ಇಲ್ಲ, ಬರೀ ಭಾಗ್ಯ ಮಾತ್ರ ಇರೋದು. ನೋಡು, ನಾ ಅವಳಿಗೆ ನಿನ್ನ ಪರಿಚಯ ಮಾಡಿಸ್ಬಿಡ್ತೀನಿ, ಅವಳ ನಿನಗೆಲ್ಲ ಹೇಳ್ಕೊಡ್ತಾಳ. ನೀನು ಮಾತ್ರ ಅವಳು ಒಬ್ಬಳನ್ನ ಮೇಂಟೈನ್ ಮಾಡಪ್ಪ. ಕರೀತಾರಂತ ಕಂಡವ್ರ ಹತ್ರ ಹಾದಿ December 1 AIDS ದಿನಾಚರಣೆ, ಅವತ್ತ ನಿನ್ನ ಹ್ಯಾಪಿ ಬರ್ತ್ಡೇ ಆಚರಿಸ್ಕೋಬೇಕಾಗತ್ತೆ. ಲೇ ಪರದೇಶಿ, ಇದೇ ನೋಡ್ಲಿ ನನ್ನ ವೈಟ್ ಹೌಸು, ಹ್ಯಾಂಗಾತ್ ನೋಡ್ಲಿ ನನ್ನ ಬಾಳು ಬಾಳ ಮನ್ಯಾಗ ಪಾಚುಗಳಂಗ ಆತಲ್ಲಿ ಅಪ್ಪ ಪರದೇಶಿ. ಏ ಇದ್ರಾಗ ನಂದೇನು ತಪ್ಪಿಲ್ಲಪ್ಪ, ನಮ್ಮಪ್ಪನೂ ಕಲೀಲಿಲ್ಲ, ನಮ್ಮ ಅಜ್ಜನೂ ಕಲೀಲಿಲ್ಲ, ಅದಕ್ಕೆ ನಾನು ಕಲೀಲಿಲ್ಲ. ಹೆರಿಡಿಟಿಲೇ ಜೀನ್ಸ್. ಭಾಗ್ಯ ನನ್ನ ಮಗನ, ಈರುಳ್ಳಿ ಕಡಿಮೆ ತಿನ್ನಂತ ಹೇಳಿದ್ರೆ ಕೇಳ್ತೀಯ ನನ್ನ ಮಾತು? ಮುಚ್ಕೊಂಡು ಮಲ್ಕೋ. ಭಾಗ್ಯ ಅಲ್ಲ ಅವಳಣ್ಣ. ಭಾಗ್ಯ ಎಲ್ಲೋ, ಯಾರು ತಂದ್ಬಿಟ್ರಕಿನ? ಲೇ ಹಲಕ ನನ್ನ ಮಗನ, ಅದು ಫ್ಯಾಮಿಲಿ ಐತಲೇ, ಎಕ್ಸ್ಪೀರಿಯನ್ಸ್ ಐತಂತ ಅಂಟಿ ಮೇಲೆ ಕಣ್ಣು ಹಾಕಿ ಎಕ್ಸ್ಪರಿಮೆಂಟ್ ಮಾಡಕ್ ಹೋಗ್ಬೇಡ, ಎಕ್ಸ್ಪೈರ್ ಆಗಿ ಹೊಕ್ಕಿಯ, ಮಲ್ಕೋ, ಟೈಮ್ ಆತ. ಆಂಟಿನ ನೋಡಿ ನಮ್ಮ ಆಂಟಿನ ಇಳ್ದಂಗಾತ. ಏ ಅರ್ಲಿ ಮಾರ್ನಿಂಗ್ 8 ಕೇಳ್ಬೇಕು, ಬಿದ್ಕೋ ಇನ್ನ. ಶಿವನಿ ಬಸವ ಭಾಗ್ಯನಾ.